For pumping the extra oil, right? Extra petrol, right? Yeah. No, that is choke. Choke. Yeah. Okay. So I used to sit on it and go like that, and it would start and then push it and go in front. Yeah, it was super massive. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂದರೆ ಒತ್ತಿರ್ತಾರೆ. ಯಾರು ಒತ್ತಾರೆ? ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಎಷ್ಟೊಂದು ಕಮೆಂಟ್ ಮಾಡಿ ಏನೇನು ಫಾಲ್ಟ್ ಇದೆ ಅಂತ ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡಬೇಕಾದ್ರೆ ನೋಡಿಕೊಂಡು ಅದನ್ನ ಲೈಕ್ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ. ಯೂಟ್ಯೂಬ್ ಚಾನಲ್ ಬೇರೆ ಸ್ಟಾರ್ಟ್ ಮಾಡಿದೆ, ಒಂದು ತಿಂಗಳಾಯಿತು ಹಾಕಿದ್ದು ಒಂದೇ ವಿಡಿಯೋ. ಅದಾದಮೇಲೆ ಲಾಕ್ಡೌನ್, ಕೋವಿಡ್ ಲಾಕ್ಡೌನ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ವಿಡಿಯೋ ಸಾಕೋಕ್ಕೆ ಆಗಲಿಲ್ಲ. ಈ ನಮ್ಮದು ಟ್ರಾವೆಲ್ ಕಂಟೆಂಟ್ ಇರೋದ್ರಿಂದ ಆಚೆಕಡೆ ಹೋಗಿ ಬೇರೆ ಬೇರೆ ಜಾಗ ಅದನ್ನು ವಿಡಿಯೋ ಮಾಡಿದ್ರೇ ನೋಡೋದು. ಇದು ಈ ಟೆಕ್ನಾಲಜಿ ಬಗ್ಗೆ ಇಲ್ಲ ಯಾವುದಾದ್ರು ರಿವ್ಯೂಸು, ಕುಕ್ಕಿಂಗ್ ಇಂಥದ್ದು ವೀಡಿಯೋಸ್ ಆಗಿದ್ರೆ ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದು, ಪ್ರಾಬ್ಲಮ್ ಇರ್ತಾ ಇದ್ದಿಲ್ಲ. ಬಟ್ ಈಗ ವೀಡಿಯೋಸ್ ಹಾಕೋಕ್ಕೆ ಆಗ್ತಾ ಇಲ್ಲ. ಸೊ ಅದಕ್ಕೆ ಏನು ಅಂದ್ಕೊಂಡೆ, ನಮ್ಮ ಹತ್ರ ಇರೋ ಒಂದು ಗಾಡಿ ಇದು ತುಂಬ ಜನ ನೋಡಿರೋದಿಲ್ಲ. ಸೊ ಅದನ್ನು ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ಸೋಣ ಅಂತ ಈ ವಿಡಿಯೋ. ಆ್ಯಕ್ಚುಲಿ ಲೂನಾ ಅಂತ ಕೈನೆಟಿಕ್ ಮೋಟರ್ಸ್ 1972 ಲಾಂಚ್ ಮಾಡಿರುವ ಗಾಡಿ ಇದೆ. ಐ ಫಾಲ್ ಡೌನ್ ಫ್ರಮ್ ದ ಬೈಕ್ 2 months ಬ್ಯಾಕ್. ಸೊ ಇದು ನಮ್ಮ ಗಾಡಿ ಲೂನಾ, ಲೂನಾ ಟಿ ಎಫ್ ಆರ್ ಪ್ಲಸ್ ಅಂತ. ಇದು ಆ್ಯಕ್ಚುಲಿ ಲೂನಾದಲ್ಲಿ ಆಲ್ಮೋಸ್ಟ್ ಒಂದು 4 to 5 ವೇರಿಯಂಟ್ಸ್ ಇದೆ. ಸೊ ಇದು ನಮ್ಮ ಹತ್ರ ಇರೋದು ಬಂದು ಲೂನಾ ಟಿ ಎಫ್ ಆರ್ ಪ್ಲಸ್ ಅಂತ. ಬೇರೆ ಮಾಡೆಲ್ಸ್ ಬಂದು ನಿಮಗೆ ಲೂನಾ ಡಬಲ್ ಅಂತ ಇದೆ, ಡಬಲ್ ಪಲ್ಸ್, ಡಬಲ್ ಪ್ಲಸ್, ಮತ್ತು ವಿಂಗ್ಸ್ ಅಂತ ಇದೆ, ಮ್ಯಾಗ್ನಮ್, ಸೂಪರ್. ಸೊ ಆಲ್ಮೋಸ್ಟ್ 5 to 6 ಮಾಡೆಲ್ಸ್ ಬರುತ್ತೆ ನಿಮಗೆ. ಇದು ಬಂದು ಆ್ಯಕ್ಚುಲಿ ಟ್ಯಾಂಕ್ ಕೆಪಾಸಿಟಿ ಬಂದು 2.6 ಲೀಟರ್ಸ್ ಬರುತ್ತೆ. ಇದು ಟ್ಯಾಂಕ್ ಲೀಡ್ ಇದು. ಸೊ ಇದು ಟ್ಯಾಂಕ್ ಕೆಪಾಸಿಟಿ ಬಂದು 2.6 ಲೀಟರ್ಸ್ ಇದೆ. ಇಂಜಿನ್ ಕೆಪಾಸಿಟಿ ಬಂದು ನಿಮಗೆ 50 cc ಇಂಜಿನ್ ಇದು. ಸೊ ಇಂಜಿನ್ ಬಂದು ಹಿಯರ್. ಸೊ ಇದು ಇಂಜಿನ್ ಪಾರ್ಟ್ ಇದು. ಸೊ ಇದು ಬಂದು ನಿಮಗೆ ಚೋಕ್. ಆ್ಯಂಡ್ ಇದರಲ್ಲೇ ಒಂದು 35 cc ಕೂಡ ಲಾಂಚ್ ಆಗಿದೆ. ಇದು ಆ್ಯಕ್ಚುಲಿ ಕೈನೆಟಿಕ್ ಲೂನಾ ಅಂತ, ಕೈನೆಟಿಕ್ ಕಂಪನಿಯವರು, ಯು ಎಸ್ ಕಂಪನಿ ಬ್ರ್ಯಾಂಡ್. ಅದರ ಹೆಸರು ಬಂದು ಪಿಯಾಜಿಯೋ ಸಿಯಾವೊ ಅಂತ, ಮೊಪೆಡ್ ಅಂತ ಯು ಎಸ್ ಬ್ರ್ಯಾಂಡ್. ಸೊ ಆ ಕಂಪನಿದು ಆ ವೆಹಿಕಲ್ದು ಲೈಸೆನ್ಸ್ಡ್ ಕಾಪಿ ತಗೊಂಡು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರೋ ಗಾಡಿ ಇದು. ಸೊ ಇಲ್ಲೇನು ಕಾಣಿಸ್ತಿದೆ, ಇದು ಸ್ಪೀಡೋಮೀಟರ್ ಮತ್ತು ಓಡೋಮೀಟರ್ ಇದು. ಇದು ಆಲ್ಮೋಸ್ಟ್ 25,000 ಕಿಲೋಮೀಟರ್ ಓಡಿದೆ, ಆಮೇಲಿಂದ ಓಡ್ತಾ ಇಲ್ಲ. ಸೊ ಮತ್ತು ಇದು ಬಂದು ನಿಮಗೆ ಬ್ರೇಕ್ಸ್, ರೇರ್ ಬ್ರೇಕ್ ಇದು. ಆ್ಯಂಡ್ ಇದು ಬಂದು ಫ್ರಂಟ್ ಬ್ರೇಕು. ಮತ್ತು ಈ ಗಾಡಿ ಸ್ಟಾರ್ಟ್ ಮಾಡಬೇಕು ಅಂದರೆ ಇದಿರಲೇಬೇಕು. ಇದು ಬಂದು ಒಂದು ಕ್ಲಚ್ ಟೈಪ್ ಥಿಂಗ್ ಇದು. ಸೊ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಹೇಳ್ತೀನಿ.
ಆ್ಯಂಡ್ ಇದ್ರದ್ದು ಮೈಲೇಜ್ ಬಂದು ಆಲ್ಮೋಸ್ಟ್ ಕಂಪನಿಯವರು ಆವಾಗ ಲಾಂಚ್ ಮಾಡಿದಾಗ ಬಿಟ್ಟಿದ್ದಾಗ 100 km/L ಅದೇ ಅವ್ರ ಮೈಲೇಜ್ ಇದ್ದಿದ್ದು. ಬಟ್ ಈಗ ಬಂದು ಆಲ್ಮೋಸ್ಟ್ ಒಂದು ನನಗೆ ಒಂದು 50-60 ಸಿಗ್ತಾ ಇದೆ ಮೈಲೇಜ್. ಸ್ಪೀಡ್ ಬಂದು ಆಲ್ಮೋಸ್ಟ್ 40-50 km ಆ ರೇಂಜಲ್ಲಿ ಸ್ಪೀಡ್ ಇದೆ. ಸೊ ಇನ್ನೂ ಜಾಸ್ತಿ ಹೋಗೋದಕ್ಕಾಗಲ್ಲ, ಯಾಕಂದರೆ ಗಾಡಿ ತುಂಬ ಲೈಟ್ ವೆಯ್ಟ್ ಇದೆ. ಆಲ್ಮೋಸ್ಟ್ ಒಂದು 30-40 kg ವೆಯ್ಟ್ ಇದೆ ಅಷ್ಟೇ ಗಾಡಿಗೆ. ಜಾಸ್ತಿ ಸ್ಪೀಡಲ್ಲಿ ಹೋದರೆ ಕಂಟ್ರೋಲ್ ಸಿಗೋದಿಲ್ಲ. ಆ್ಯಂಡ್ ಇದು ಬಂದು ಪೆಡಲಿಂಗ್. ಸೊ ಗಾಡಿ ಸ್ಟಾರ್ಟ್ ಮಾಡಬೇಕಾದ್ರೆ ಪೆಡಲ್ ಯೂಸ್ ಮಾಡಬೇಕು. ಆ್ಯಂಡ್ ಇಲ್ಲೇನು ಕಾಣಿಸ್ತಿದೆ ಇದು ಅಂದರೆ, ಜಸ್ಟ್ ಇದನ್ನು ಪುಷ್ ಮಾಡಿ ಇಲ್ಲಿರೋ ಇದನ್ನು ಈ ಥರ ಲಾಕ್ ಮಾಡಿಕೊಂಡ್ರೆ ಇದು ಸೈಕಲ್ ಥರ ಯೂಸ್ ಮಾಡ್ಬೋದು, ಪೆಡಲ್ ಫ್ರೀ ಆಗುತ್ತೆ. ಸೊ ಇಂಜಿನ್ಗೂ ಗಾಡಿಗೂ ಸಂಬಂಧನೇ ಇರಲ್ಲ, ನೀವು ಜಸ್ಟ್ ಪೆಡಲ್ ಮಾಡಿಕೊಂಡೆ ಗಾಡಿ ಆರಾಮಾಗಿ ಓಡಿಸೋದು. ಪೆಟ್ರೋಲ್ ಖಾಲಿ ಆದರೂ ತಲೆ ಕೆಡಿಸ್ಕೊಂಡಂಗೆ ಇಲ್ಲ, ಆರಾಮಾಗಿ ಓಡಾಡಬೇಕು ಎಲ್ಲಾದರೂ. ಆ್ಯಂಡ್ ತುಂಬ ವೆಯ್ಟ್ ಇರೋದ್ರಿಂದ ಆ್ಯಕ್ಚುಲಿ ಕೈಯಲ್ಲೂ ಹಿಡ್ಕೊಂಡು ಓಡಾಡಬೇಕು. ಬಾಯ್ ಸರ್, ಬಾಯ್ ಮ್ಯಾಮ್. ಇಲ್ಲಿ ಗಾಡಿ ನಿಲ್ಲಿಸಿದಾಗ ಅವರು ಚಿಕ್ಕ ವಯಸ್ಸಲ್ಲಿ ಅವ್ರ ಹತ್ರ ಇತ್ತಂತೆ ಗಾಡಿ. ನೋಡಿದ ತಕ್ಷಣ ಒಂದು ರೌಂಡು ಎರಡು ಫೋಟೋ ಹಿಡ್ಸ್ಕೊಂಡ್ರು, ಹ್ಯಾಪಿಯಾಗಿ ಖುಷಿಯಾಗಿ ಹೋಗ್ತಾರೆ. ಸೊ ಅಷ್ಟೇ, ನೀವು ಓಡಿಸ್ತಾ ಗಾಡಿ ಜಸ್ಟ್ ಪೆಡ್ಲಿಂಗ್ ಮಾಡ್ತಾ ಇರಬೇಕು ಅವಾಗ ಅವಾಗ. ಸೊ ಸ್ಪೀಡು ಚೆನ್ನಾಗಿ ಪಿಕಪ್ ಆಗುತ್ತೆ. ಸೊ ಈ ಗಾಡಿ ಆ್ಯಕ್ಚುಲಿ 1972 ಕೈನೆಟಿಕ್ ಮೋಟರ್ಸ್ ಅವರು ಲಾಂಚ್ ಮಾಡಿರೋ ಗಾಡಿ ಇದು. ಸೊ ಅದಾದಮೇಲೆ ಅವರು 2000 ಇದ್ರದ್ದು ಪ್ರೊಡಕ್ಷನ್ ಸ್ಟಾಪ್ ಮಾಡಿಬಿಟ್ರು. ಇದು ಆ್ಯಕ್ಚುಲಿ ಲಾಂಚ್ ಮಾಡಿದ್ದು ಮೇನಾಗಿ ಫೋಕಸ್ ಮಾಡಿದ್ದೇನು ಅಂದರೆ ಇಂಡಿಯಾದಲ್ಲಿರೋ ಇಂಡಿಯನ್ ಫಾರ್ಮರ್ಸ್ ಅಗ್ರಿಕಲ್ಚರಿಗೋಸ್ಕರ ಯೂಸ್ ಮಾಡೋದಕ್ಕೆ ಈ ಗಾಡಿನ ಅವರು ಮೇನಾಗಿ ಫೋಕಸ್ ಮಾಡಿ ಲಾಂಚ್ ಮಾಡಿದ್ದು. ಸೊ ಆ ಕಾಲದಲ್ಲಿ ಅಗ್ರಿಕಲ್ಚರ್ ಫಾರ್ಮಿಂಗ್ ಮಾಡೋರೆಲ್ಲ ತುಂಬ ಜನ ಯೂಸ್ ಮಾಡ್ತೀವಿ ಗಾಡಿನೇ ಇದು ಏನಲ್ಲ.